ಇವತ್ತಿನ ವೀಡಿಯೋದಾಗ ಮಾತಾಡೋಣ್ರಿ ಸೋಮ್ ಪ್ರಯಸ್ ಎಚ್ ಪಿ ಕಿಟ್ ಬಗ್ಗೆ ಸೋಮ್ ಪ್ರಯಸ್ ಎಚ್ ಪಿ ಕಿಟ್ ಅಂದ್ರೆ ಏನು ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ ಇರ್ತೈತಿ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಈ ಕಿಟ್ ಬರೆದು ಕೊಡ್ತಾರೆ ಮತ್ತೆ ಡಾಕ್ಟರ್ ನಿಮ್ಗೆ ಯಾವ ಪ್ರಮಾಣದಾಗಿ ಕಿಟ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ನೀವು ಈ ಕಿಟ್ ಬಳಸ್ಬೋದು ಈ ಕಿಟ್ ನೀವು ಏನಾರ ಯೂಸ್ ಮಾಡೋ ಅಂತೀರ ನಿಮ್ಗೆ ಸೈಡ್ ಇಫೆಕ್ಟ್ ದುಷ್ಪರಿಣಾಮ ಏನೇನಾಗ್ಬೋದು ಯಾರು ಈ ಕಿಟ್ ಅನ್ನು ಬಳಸ್ಲಿಕ್ಕೆ ಹೋಗಬಾರ್ದು ಇದ್ರದ್ದು ಸಬ್ಸ್ಟಿಟ್ಯೂಟ್ಸ್ ಏನೇನು ಇದ್ರ ಮೌಲ್ಯ ಎಷ್ಟು ಮತ್ತೆ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಪೂಜಾರ್ ಬನ್ನಿ ಚರ್ಚೆಯನ್ನು ಶುರು ಮಾಡೋಣ ಪ್ರೈಸ್ ಎಚ್ ಪಿ ಕಿಟ್ ನೋಡ್ರಿ ಇದು ಒಂದು ಅಲೋಪತಿಕ್ ಕಿಟ್ ಮತ್ತೆ ಸೋಂಪ್ರೈಸ್ ಎಚ್ ಪಿ ಕಿಟ್ ಏನಿದೆ ಇದು ಒಂದು ಕಾಂಬಿನೇಷನ್ ಮೆಡಿಸಿನ್ ಕಿಟ್ ರೀ ಸೊ ಇದನ್ನ ಎಲ್ಲಿ ಉಪಯೋಗ ಮಾಡ್ಲಾಗತ್ತಪ್ಪ ಅಂದ್ರೆ ನೋಡ್ರಿ ನಿಮ್ಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಐತಂದ್ರ ಅಂದ್ರ ನಿಮ್ ಅನ್ನ ನಾಳದಾಗ ಹುಣ್ಣಾಗ್ಯವಪ್ಪ ಅಂದ್ರೆ ಇಲ್ಲ ಆ ಹುಣ್ಣ ಸಂಬಂಧ ನಿಮ್ಗೆ ಲಕ್ಷಣ ಆಗ ಕುಂತವು ಯಾವಪ್ಪ ಅಂದ್ರೆ ನಿಮ್ಗೆ ಭಾಳ ಎದಿ ಉರಿ ಆಗ ಕುಂತೈತಿ ನೀವು ತಿಂದಿದ್ದೇನು ಪಚನ ಇಲ್ಲ ಹೊಟ್ಟೆಯಾಗ ಲೈಟಾಗಿ ನೋವು ಇದೆ ಹೊಟ್ಟೆ ಭಾಳ ಜಾಸ್ತಿ ನಿಮ್ಗೆ ಇರಿಟೇಷನ್ ಆಗ್ತಾ ಇದೆ ಅಂದ್ರೆ ಅವು ಎಲ್ಲ ಲಕ್ಷಣ ಕಡಿಮೆ ಮಾಡಲಿಕ್ಕೆ ಈ ಕಿಟ್ಟು ಬಳಸ್ಲಾಗ್ತೈತಿ ರೀ ಮತ್ತೆ ಈ ಕಿಟ್ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಅನ್ನ ನಾಳದ ಹುಣ್ಣು ಮಾಡಿರ್ತೈತಿ ನೋಡ್ರಿ ಬ್ಯಾಕ್ಟೀರಿಯಾ ಯಾವ್ದಪ್ಪ ಅಂದ್ರೆ ಎಚ್ ಪೈಲೋರಿ ಬ್ಯಾಕ್ಟೀರಿಯಾ ಅದನ್ನ ಇದು ಕೊಂದು ಹಾಕಿ ನಿಮ್ ಲಕ್ಷಣ ಏನಿರ್ತಾವೆ ಕಡಿಮೆ ಮಾಡ್ಲಿ ಕೆಲಸ ಮಾಡ್ತೈತಿ ಈಗ ಮಾತಾಡೋಣ ಸೋಂಪ್ರಾಜ್ ಎಚ್ ಪಿ ಕಿಟ್ ಏನಿದೆ ಇದ್ರೊಳಗೆ ಮೇನ್ ಕಂಟೆಂಟ್ ಏನೇನ್ ಇರ್ತೈತೆ ಅಂದ್ರ ಇದ್ರೊಳಗೆ ನೋಡ್ರಿ ಇಸೋಮಿ ಪ್ರೆಝೋಲ್ ನಲ್ವತ್ತು ಎಂ ಜಿ ಪ್ರಮಾಣದಾಗ ಇರ್ತೈತಿ ಇದು ಒಂದು ಟ್ಯಾಬ್ಲೆಟ್ ಇರ್ತೈತಿ ಸೊ ಇಸೋಮಿ ಪ್ರೆಝೋಲ್ ಏನಿದೆ ಇದು ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸಿನ್ ಅದಕ್ಕೆ ಪಿ ಪಿ ಐ ಪ್ರೋಟೋನ್ ಪಂಪ್ ಇನ್ಹಿಬಿಟರ್ ಸೊ ನಿಮ್ಮ ಏನೋ ಯಾವುದೇ ರೀತಿ ಅಸಿಡಿಟಿ ಸಮಸ್ಯೆ ಐತೆ ಅಂದ್ರ ಅದನ್ನ ಕಡಿಮೆ ಮಾಡಲಿಕ್ಕೆ ಇದು ಕೆಲಸ ಮಾಡ್ತೇತ್ರಿ ಮತ್ತೆ ಎರಡನೇ ಟ್ಯಾಬ್ಲೆಟ್ ಏನು ಇರ್ತೈತಿ ನೋಡ್ರಿ ಅದು ಇರ್ತೈತಿ ಕ್ಲರಿಥ್ರೋಮೈಸಿನ್ ಅದು ಐದ್ನೂರ್ ಎಮ್ ಜಿ ಪ್ರಮಾಣದ ಇರ್ತೈತಿ ಮತ್ತೆ ಕ್ಲರಿಥ್ರೋಮೈಸಿನ್ ಇದು ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸನ್ ಅದಕ್ಕೆ ಮ್ಯಾಕ್ರೋಲೈಡ್ ಆ್ಯಂಟಿಬಯೋಟಿಕ್ ಅಂತ ರೀ ಸೊ ಇದು ಏನ್ ಮಾಡತ್ತಪ್ಪ ಅಂದ್ರ ಬ್ಯಾಕ್ಟೀರಿಯಾಸ್ ಏನ್ ಇರ್ತೈತಿ ನೋಡ್ರಿ ಅದನ್ನ ಕೊಂದ್ ಹಾಕಿ ನಿಮ್ಮದು ಲಕ್ಷಣ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಮತ್ತ ಮೂರನೇ ಟ್ಯಾಬ್ಲೆಟ್ ಏನ್ ಇರ್ತೈತಿ ಅದು ಎಮೊಕ್ಸಿಸಲಿನ್ ಇರ್ತೈತ್ರಿ ಅದು ಏಳ್ನೂರ ಎಮ್ ಜಿ ಪ್ರಮಾಣದಾಗ ಇರ್ತೈತಿ ಮತ್ತು ಎಮೊಕ್ಸಿಸಲಿನ್ ಇದು ಬಿಲಾಂಗ್ ಆಗುತ್ತೆ ಗ್ರೂಪ್ ಆಫ್ ಮೆಡಿಸಿನ್ ಅದಕ್ಕೆ ಪೆನಿಸಿಲಿನ್ ಲೈಕ್ ಆಂಟಿಬಯೋಟಿಕ್ ಇಲ್ಲ ವೈಡ್ ಸ್ಪೆಕ್ಟ್ರಮ್ ಅಂತಾರೆ ಇದು ಬಿಟಾಲ್ ಆ್ಯಂಟಿಬಯೋಟಿಕ್ ಇದು ಕೂಡ ಬ್ಯಾಕ್ಟೀರಿಯನ್ ಕೊಂದು ಹಾಕಿ ನಿಮ್ಮ ಮೈಯ್ಯಾಗ ಲಕ್ಷಣ ಇರ್ತಾವ ನೋಡ್ರಿ ಅದನ್ನ ಕಡಿಮೆ ಮಾಡಲಿಕ್ಕೆ ಕೆಲಸ ಮಾಡ್ತೈತಿ ಸೋಂಪ್ರೈಸ್ ಎಚ್ ಪಿ ಕಿಟ್ ಏನಿದೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವ್ದಪ್ಪ ಅಂದ್ರೆ ಸನ್ ಫಾರ್ಮಾಸುಟಿಕಲ್ಸ್ ಮತ್ತೆ ಯಾವ ರೀತಿ ನೀವು ಇದನ್ನು ಸ್ಟೋರ್ ಮಾಡ್ಬೇಕಂದ್ರೆ ನೋಡ್ರಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಳಗ ತಳಗ ನೀವು ಇದನ್ನು ಸ್ಟೋರ್ ಮಾಡ್ಬೇಕಂದ್ರ ನಿಮ್ ಮನೆಯೊಳಗ ನಾರ್ಮಲ್ ತಾಪಮಾನದಾಗ ಈ ಗುಳಿಗೆಯನ್ನು ನೀವ್ ಇಡ್ಬಹುದ್ರಿ ಈಗ ಇಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ ಯಾವ ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇಕ್ಕಿಟ್ಟು ಕೊಡ್ತಾರಾ ಸೊ ಒಂದೇ ನೋಡ್ರಿ ನಾನು ನಿಮ್ಗೆ ಇನ್ನೇ ಹೇಳದಂಗ ನಿಮ್ಗೆ ಏನ್ರ ಪೆಪ್ಟಿಕ್ ಅಲ್ಸರ್ ಸಮಸ್ಯೆ ಐತೆ ಅಂದ್ರೆ ಪೆಪ್ಟಿಕ್ ಅಲ್ಸರ್ ಅಂದ್ರೆ ನೋಡ್ರಿ ಹುಣ್ಣಾಗಿರ್ತಾವೆ ನಿಮ್ಮ ಅನ್ನನಾಳದಾಗ ನಿಮ್ಮ ಹೊಟ್ಟಿ ಒಳಗ ಮತ್ತೆ ನಿಮ್ದು ಕರುಳು ಏನಿರ್ತೈತಿ ಸ್ಮಾಲ್ ಇಂಟೆಸ್ಟ್ ಏನ್ ಅದ್ರೊಳಗ ಹುಣ್ಣಾಗಿರ್ತಾವೆ ಅದನ್ನ ಗುಣಪಡಿಸ್ಲಿಕ್ಕೆ ಇದನ್ನ ಡಾಕ್ಟರ್ ಕೊಟ್ಟಿರ್ತಾರೆ ಆ ಹುಣ್ಣು ಎದಕ್ ಆಗ್ತಾವಪ್ಪ ಅಂದ್ರೆ ನಿಮ್ ಆಹಾರ ವಿಹಾರ ಸರಿ ಇರಂಗಿಲ್ಲ ನೀವೇನಾದರೂ ಬಹಳ ಜಾಸ್ತಿ ಸೆರೆ ಕುಡ್ಯೋದು ಮಾಡ್ತೀರಿ ಬೀಡಿ ಸೇದೋದು ಚುಟ್ಟ ಸೇದೋದು ಸಿಗರೇಟ್ ಸೇದೋದು ತಂಬಾಕು ಹಾಕಿದೆ ಗುಟ್ಕ ಹಾಕಿದೆ ಜರ್ದಾ ಹಾಕಿದೆ ಮಾವ ಹಾಕಿದೆ ಇವನ್ನೆಲ್ಲ ಮಾಡ್ತೀರಂದ್ರೆ ಟೈಮ್ ಟು ಟೈಮ್ ಊಟ ಮಾಡೋಂಗಿಲ್ಲ ಅಂದ್ರೆ ಬಹಳ ಜಾಸ್ತಿ ಕರ್ದಿದ್ದ ಆಹಾರ ತಿಂತೀರಿ ವೆಜ್ ಆಹಾರ ತಿಂತೀರಿ ಮಸಾಲೆ ಆಹಾರ ತಿಂತೀರಿ ಮನೆಯಿಂದ ಊಟ ಮಾಡಂಗಿಲ್ಲ ಬರೀ ಹೊರಗಿಂದ ತಿಂತೀರಿ ಅಂದ್ರೆ ಇಲ್ಲ ಟೈಮ್ ಟು ಟೈಮ್ ಊಟ ಮಾಡೋಂಗಿಲ್ಲ ಅಂದ್ರೆ ಇವೆಲ್ಲ ಸಮಸ್ಯೆ ನಿಮ್ಗೆ ಆಗ್ಬೋದು ರೀ ಸೊ ಈ ಎಲ್ಲ ಹೂಣ್ಗಳನ್ನು ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಕಿಟ್ ಬಳಸ್ಲಾಗ್ತೈತಿ ರೀ ಮತ್ತು ಮತ್ತೆ ಕೆಲವೊಂದು ಸತಿ ನಿಮ್ಮದು ಅಣ್ಣನಾಳದ ಹುಣ್ಣಾಗಿರ್ತಾವೆ ನೋಡ್ರಿ ಅವು ಎದಕ್ಕಾಗ್ತಾವಪ್ಪಾ ಅಂದ್ರೆ ನಿಮ್ಮ ಹೊಟ್ಟಿ ಒಳಗೆ ಆಸಿಡ್ ಇರ್ತೈತಿ ನೋಡ್ರಿ ಕೆಲವೊಂದು ಸರ್ತಿ ಅದೇ ಆಸಿಡ್ ಏನು ಮಾಡ್ತೈತಪ್ಪ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಲೈನಿಂಗ್ ಏನು ಇರ್ತೈತಿ ಅದನ್ನು ಸೂಟ್ ರೀ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಕಿಟ್ ರೀ ಮತ್ತು ಇವು ರೀತಿ ಆಗಲಿಕ್ಕೆ ಮೇನ್ ಕಾರಣ ಏನಪ್ಪ ನಾನು ಏನೇ ಹೇಳ್ಕೊಡ್ದಂಗೆ ಹೆಚ್ಚು ಪೈಲೋರಿ ಬ್ಯಾಕ್ಟೀರಿಯಾ ರೀ ಮತ್ತು ನೀವು ಅದನ್ನ ಬಿಟ್ಟು ನೀವು ನೋವು ಕಡಿಮೆ ಮಾಡಲಿಕ್ಕೆ ಪೇನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ಸ್ ಏನು ತೊಂತೀರಿ ನೋಡಿರಿ ನೋವಿನ ಮಾತ್ರ ಏನು ತಿಂತಿರ್ತೀರಿ ಅದು ಒಂದು ಕಾರಣ ರೀ ಈ ರೀತಿ ನಿಮ್ಗೆ ಪೆಪ್ಟಿಕ್ ಅಲ್ಸರ್ ಸಮಸ್ಯೆ ಆಗಲಿಕ್ಕೆ ಈಗ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತೇನೆ ಡಾಕ್ಟರ್ ನಿಮ್ಗೆ ಈ ಕಿಟ್ ಯಾವ ರೀತಿ ಬಳಸ್ಲಿಕ್ಕೆ ಹೇಳ್ತಾರೆ ಸೊ ನೋಡ್ರಿ ನಾನು ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಯಾರು ವಯಸ್ಸು ಹದಿನೆಂಟಕ್ಕಿನ ಮೇಲೆ ಇದೆ ಅವರು ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ನೋಡ್ರಿ ಟೋಟಲ್ ಇದು ಒಂದು ಕಿಟ್ ಒಳಗ ಆರು ಟ್ಯಾಬ್ಲೆಟ್ಸ್ ಆರು ಗುಳಿಗೆ ಇರ್ತಾವ್ರಿ ಮೇಲೆ ಮೂರು ಟ್ಯಾಬ್ಲೆಟ್ಸ್ ಇರ್ತಾವೆ ಅವನ್ನ ಬೆಳಿಗ್ಗೆ ತಿನ್ಬೇಕಿರ್ತೈತಿ ರೀ ತಳಗಡೆ ಮೂರು ಟ್ಯಾಬ್ಲೆಟ್ಸ್ ಇರ್ತಾವೆ ಅವನ್ನ ರಾತ್ರಿ ತೊಗೋಬೇಕಂತ ಇರ್ತೈತಿ ಸೊ ಮ್ಯಾಲಿನ ಟ್ಯಾಬ್ಲೆಟ್ಸು ತಳಗಿನ ಟ್ಯಾಬ್ಲೆಟ್ಸ್ ಎರಡರ ಎರಡರೊಳಗು ಕಂಟೆಂಟ್ ಸೇಮ್ ಇರ್ತೈತೆ ರೀ ಒಂದೇ ಟ್ಯಾಬ್ಲೆಟ್ ಒಳಗೆ ಇಸೋಮಿ ಪ್ರೆಝೋಲ್ ಕಂಟೆಂಟ್ ಇರ್ತೈತಿ ಎರಡನೇ ಕ್ಲಾರಿಥ್ರೋಮೈಸಿನ್ ಕ್ಲೆರಿಥ್ರೊಮೈಸಿನ್ ಒಳಗ ಎಮಾಕ್ಸಿಸ್ಲಿನ್ ಕಂಟೆಂಟ್ ಇರ್ತೈತಿ ಮತ್ತು ಇಸೋಮಿ ಪ್ರೆಝೋಲ್ ಟ್ಯಾಬ್ಲೆಟ್ ಏನಿದೆ ನೋಡಿರಿ ಅದನ್ನು ನೀವು ಹಾಳ ಹೊಟ್ಟಿಲ್ಲ ತೊಗೋಬೇಕು ಅನ್ನೋದು ಇರ್ತೈತೆ ರೀ ನೀವು ಬೆಳಿಗ್ಗೆ ತೊಗೋಣ ಅಂತೀರಂದ್ರೆ ಹಾಳು ಹೊಟ್ಟಿಲೇ ತಗೋಬೇಕು ಸಾಯಂಕಾಲ ತೊಗೊಳ ಹಾಳು ಹೊ ತಗೋಬೇಕು ಊಟ ಮಾಡೋದ್ಕಿನ್ನ ಅರ್ಧ ತಾಸು ಮುಂಚೆ ಇದನ್ನ ತಗೋಬೇಕು ಅನ್ನೋದು ಇರ್ತೈತಿ ಮತ್ ಉಳ್ದಿದ್ ಯಾವ ಟ್ಯಾಬ್ಲೆಟ್ಸ್ ಏನದ ನೋಡ್ರಿ ಕ್ಲಾರಿಥ್ರೊಮೈಸಿನ್ ಮತ್ತೆ ಎಮಾಕ್ಸಿಸಿಲಿನ್ ಅವು ಯಾವಾಗ್ಲೂ ಊಟ ಆದ ನಂತರನೇ ಸೇವನೆ ಮಾಡ್ಬೇಕು ನೀವು ಬೆಳಿಗ್ಗೆ ತೊಗೊಂಡಿರಂದ್ರೆ ಊಟ ಆದ ನಂತರನೇ ಸೇವನೆ ಮಾಡ್ರಿ ಇಲ್ಲ ಸಾಯಂಕಾಲ ಅಂತಂದ್ರೆ ಊಟ ಆದ್ಮೇಲೆ ತೊಗೋಬೇಕ್ರಿ ಸೊ ಏನು ಇರ್ತೇತಿ ಒಂದ್ ಕಿಟ್ ನೋಡ್ರಿ ಒಂದ್ ದಿನದೊಳಗ ಹೋಗುತ್ತೆ ರೀ ಈಗ ಹೇಳ್ಕೊಡ್ತೇನೆ ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡಬಹುದು ಸೊ ನೋಡ್ರಿ ಹತ್ ಹದಿನಾಲ್ಕು ದಿನದ್ದು ಒಂದು ಕೋರ್ಸ್ ರೀ ಸೊ ಅದ್ರಾಗ ಡೈಲಿ ಒಂದು ಕಿಟ್ ಡಾಕ್ಟರ್ ನಿಮ್ಗೆ ಇದನ್ನ ಹೇಳಿರ್ತಾರೆ ರೀ ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತೊಗೊಳಕ್ಕೆ ಕೇಳಕ್ಕೆ ಕುಂತಾರ ಅಷ್ಟು ದಿನ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು ಸೊ ನೋಡಿರಿ ಒಮ್ಮೆ ನೀವು ಈ ಕಿಟ್ ಬಳಸೋಕೆ ಸ್ಟಾರ್ಟ್ ಮಾಡಿರಿ ಅಂದ್ರೆ ನಡಬರ್ಕಾ ನಿಂದ್ರಿಸ್ಲಿಕ್ಕೆ ಹೋಗ್ಬೇಡ್ರಿ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಕೇಳ್ಯಾರ ಅಷ್ಟು ದಿನ ತೊಗೊಂಡು ಮುಗಿಸ್ರಿ ನೀವು ನಡ್ಬರ್ಕೆ ಅಂದ್ರೆ ನಿಂದ್ರಿಸ ಅಂದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗೋಂಗಿಲ್ಲ ಒಳ್ಳೆ ಪರಿಣಾಮ ಸಿಗೋಂಗಿಲ್ಲ ರೀ ಈಗ ಚರ್ಚೆ ಮಾಡೋಣ ನೀವೇನರ ಈ ಕಿಟ್ ಬಳ್ಸಕ್ ಕುಂತೀರಂದ್ರೆ ನಿಮ್ಗೆ ಸೈಡ್ ಇಫೆಕ್ಟ್ ದುಷ್ಪರಿಣಾಮ ಆಗ್ಬೋದು ಅಂತ ಸೊ ನೋಡಿರಿ ಸೈಡ್ ಇಫೆಕ್ಟ್ ಏನಿದೆ ಕಂಪಲ್ಸರಿ ಇರೋಂಗಿಲ್ಲ ತೊಗೊಂಡ್ರಿಗೆ ಎಲ್ಲರಿಗೆ ಆಗ್ಬೇಕು ಅನ್ನೋದು ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗೋದು ಆತಂದ್ರೆ ಏನೇನಾಗ್ಬೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ ನಿಮ್ಗೆ ಭೇದಿ ಹತ್ಬೋದು ವಾಂತಿ ಬಂದಂಗೆ ಆಗ್ಬೋದು ನೀವು ಎಲ್ಲ ವಾಂತಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹೊಟ್ಟೆಗೆ ಲೈಟಾಗಿ ನೋವು ಆಗೋದು ಹೊಟ್ಟೆ ಆಗೋದು ಹೊಟ್ಟೆ ತಿಂದಿದ್ದು ಪಾಚನ ಆಗ್ಲಾರ್ದಂತ ಇರೋದು ಚಕ್ರ ಚಕ್ರ ಬರೋದು ಬಹಳ ಜಾಸ್ತಿ ಸುಸ್ತಾಗೋದು ವಿಪರೀತ ತಲೆನೋವು ಆಗೋದು ಇಲ್ಲ ನಿಮ್ಮ ತ್ವಚದ ಮೇಲೆ ರ್ಯಾಶಸ್ ಆಗೋದು ಬಾಯಿ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗಬಹುದು ಜಾಸ್ತಿ ಬಾಯಾಗ ಒಂದು ಹುಳಿ ಹುಳಿ ಮೆಟಾಲಿಕ್ ಟೇಸ್ಟ್ ಬರಬಹುದು ಸೈಡ್ ಇಫೆಕ್ಟ್ ಆಗಬಹುದು ಈಗ ಮಾತಾಡೋಣ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಅಂದ್ರೆ ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು ನೋಡ್ರಿ ನೀವೇನ ಸೆರೆ ಕುಡ್ದಿರಂದ್ರೆ ಕುಡಿದಿರಂದ್ರೆ ಕುಡ್ದಿರಂದ್ರ ಅಲ್ಕೋಹೋಲ್ ಕುಡ್ದಾದ್ಮೇಲೆ ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ರಿ ಮತ್ತೆ ಗರ್ಭವತಿ ಮಹಿಳೆಯವರು ಇದನ್ನ ತೋಳ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ಯಾವ ತಾಯಿ ತಮ್ಮ ಮಕ್ಕಳಿಗೆ ಸ್ಥಾನಕ್ಕೆ ಅನಪಾನ ಮಾಡಸ್ತಿರ್ತಾರ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದನ್ನ ತೊಗೊಂಡ ಹೋಗ್ಬಾರ್ದು ಮತ್ತೆ ಯಾವ ಮಕ್ಕಳು ವಯಸ್ಸು ಹನ್ನೆರಡಕ್ಕಿಂತ ಕಿನ್ನ ತಳಗದ ಸಣ್ಣಾರದ ನೋಡ್ರೆ ಅವರು ಕೂಡ ಈ ಕಿಟ್ ಅನ್ನು ಬಳಸ್ಲಿಕ್ ಹೋಗ್ಬಾರ್ದು ಈಗ ಮಾತಾಡೋಣ ಈ ಕಿಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಸೊ ನೋಡ್ರಿ ಸೋಮ್ ಪ್ರೈಸ್ ಎಚ್ ಪಿ ಕಿಟ್ ಏನಿದೆ ಇದು ಒಂದು ಬ್ರ್ಯಾಂಡ್ ರೀ ಇದ್ರೊಳಗೆ ಕಂಟೆಂಟ್ ಇಸೋಮಿ ಪ್ರೆಸೋಲ್ ಕ್ಯಾರಿಮೈಸಿನ್ ಮತ್ತೆ ಅಮೋಕ್ಸು ಇರ್ತೈತಿ ಇವೇ ಸೇಮ್ ಕಂಟೆಂಟ್ ಇದ್ದು ಬಹಳಷ್ಟು ಫಾರ್ಮಾಸ್ಯುಟಿಕಲ್ ಕಂಪ್ನಿ ಅವರು ತಮ್ಮ ಕಿಟ್ ರೆಡಿ ಮಾಡಿರ್ತಾರೆ ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟು ಬಿಡ್ತೇನೆ ಯಾವಪ್ಪ ಅಂದ್ರೆ ನೆಕ್ಸ್ಟ್ ಪ್ರೊ ಎಚ್ ಪಿ ಕಿಟ್ ಇಸೋ ರಿಮ್ ಎಚ್ ಪಿ ಕಿಟ್ ಇಸೋ ಬಿಸ್ ಎಚ್ ಪಿ ಕಿಟ್ ಇದ್ರೊಳಗೆ ಕೂಡ ಕಂಟೆಂಟ್ ಎಮೊಪ್ಸಿಸಲೇ ಇರ್ತೈತಿ ಇದ್ರದ್ದು ಕೂಡ ಕೆಲಸ ಯಾವ ರೀತಿ ಮಾಡುತ್ತಪ್ಪ ಅಂದ್ರೆ ಇನ್ನೇ ನಾನು ನಿಮ್ಗೆ ತಿಳ್ಸ್ಕೊಂತ ಬಂದಿನಿ ಇದು ಕೂಡ ಅದೇ ರೀತಿ ಕೆಲಸ ಮಾಡ್ತೈತಿ ಈಗ ಮಾತಾಡೋಣ ಈ ಕಿಟ್ ಮೂಲದ ಬಗ್ಗೆ ಇದು ನೋಡ್ರಿ ನಿಮ್ಗೆ ಎರಡು ನೂರ ಹದಿನೈದು ರೂಪಾಯಿ ಟೂ ಹಂಡ್ರೆಡ್ ಫಿಫ್ಟೀನ್ ರುಪೀಸಿಗೆ ಒಂದು ಕಿಟ್ ಸಿಕ್ತೈತ್ರಿ ಒಂದು ಕಿಟ್ ಒಳಗೆ ಆರು ಟ್ಯಾಬ್ಲೆಟ್ಸ್ ಇರ್ತಾವೆ ಸೋಮ್ ಪ್ರೈಸ್ ಎಚ್ ಪಿ ಕಿಟ್ ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ ನಿಮ್ಗೆ ಕಡೆ ನಿಮ್ ಡಾಕ್ಟರ್ ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿ ಅಂತ ನೀವು ಇದನ್ನ ಕಿಟ್ ಪಡ್ಕೋಬಹುದ್ರಿ ಅನ್ಕೊಂತೀನಿ ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅರ್ಥ ಆಗಿರಬೇಕು ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಾಜು ಅಲ್ಲಿ ಕೆಂಪನ್ ಬಟನ್ ಕಾಣ್ ನೋಡ್ರಿ ಅದನ್ನ ಪ್ರೆಸ್ ಮಾಡಿಬಿಡ್ರಿ ಅದನ್ನ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ನೇ ಡೌಟ್ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾ ವಿಡಿಯೋದಲ್ಲೂ ಹೇಳಿದಾಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಷಯ ಜೊತೆಗೆ ಧನ್ಯವಾದಗಳು